ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದಕ್ಕೆ ನಿನ್ನೋ ವರ್ತ ಆದ್ರೂ ಕೂಡ ನ್ಯಾಯ ಕೊಡ್ಸಕ್ಕಾಗ್ತಿಲ್ಲ ಅನ್ಸುತ್ತೆ. ಇದ್ಬಂದ ಯಾಕಾಯ್ತೋ, ಈ ಪರಿಸ್ಥಿತಿಗೆ ಯಾಕೆ ತಳ್ಳುದ್ನೋ? ಆ ರಾಮನೇ ಬಂದು ಹೇಳಬೇಕು, ಅವನೇ ಪರಿಹಾರ ಕೊಡಬೇಕು. ಇನ್ಯಾರಿಂದನೂ ಸಾಧ್ಯ ಇಲ್ಲ ಅಮ್ಮ. ಈ ಸತ್ಯ ಆಚೆ ಬಂದ್ರೆ ಮುಂದಿನ ಪರಿಣಾಮ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನಿಮ್ಮಪ್ಪ ನಮ್ಮ ಪಾಲಿಗೆ ಉಳಿಯಲ್ಲ. ಭಗವಂತ ನಮ್ಗ ಕಷ್ಟ ಕೊಡದೇ ಇದ್ರೆ ಸಾಕು. ಎಲ್ಲರೂ ಇದನ್ನ ತಾಳಿ ಬಂದ ಅನ್ಕೊಂಡಿದ್ದಾರಷ್ಟೇ ಅಕ್ಕ, ಮನಸ್ ಕೂಡಿರೋ ಬಂದ ಅಂತ ಗೊತ್ತಿಲ್ಲ. ಹೇಳಣ ಅಂದ್ರೆ ಆಣೆ ಇಟ್ಟು ನನ್ ಬಾಯಿ ಮುಚ್ಚಿಸಿದ್ಯಾ? ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ನಿಂಗೆ ಅನ್ಯಾಯ ಆಗಲ್ಲಕ್ಕ. ನನ್ ಮಾತು ಕೇಳಿ ನಿಜ ಹೇಳ್ಬಿಡಕ್ಕ. ಏನಂತ ಹೇಳು, ನನಗ್ ನ್ಯಾಯ ಕೊಡ್ಸಿ. ನನ್ ತಂಗಿಗೆ ಅನ್ಯಾಯ ಮಾಡಿ ಅನ್ನಕ್ಕಾಗತ್ತಾ? ಹಾಗೇನಾದ್ರೂ ಆದ್ರೆ ಅಪ್ಪ ಜೀವಂತವಾಗಿರ್ತಾರ? ಅಪ್ಪನ್ನ ಬಲಿ ತಗೊಂಡು ನಾನ್ ಬದುಕಿರ್ತೀನ. ನಿನಗ ಅನ್ಯಾಯ ಆಗಿದೆ ಅಂತ ಅವ್ರಿಗೇನಾದ್ರು ಗೊತ್ತಾದ್ರೆ ಸುಮ್ನಿರ್ತಾರಕ್ಕ? ಗೊತ್ತಾದ್ರೆ ಅಲ್ವಾ ಮಾರುತಿ, ನಿಜ ಗೊತ್ತಾಗದೆ ಇದ್ರೆ ಅಲ್ಲಿ ಶ್ರೀಯ ಜೀವನ ಚೆನ್ನಾಗಿರುತ್ತೆ, ಇಲ್ಲಿ ಅಪ್ಪನೂ ಚೆನ್ನಾಗಿರ್ತಾರೆ. ಅದಕ್ಕೆ ನಿಜ ಗೊತ್ತಾಗ್ಬಾರ್ದು. ನೀನ್ ಗೊತ್ತಾಗ್ಬಾರ್ದು ಅಂದ್ರೆ ಅದ್ ಗೊತ್ತಾಗ್ದೇ ಇರಲ್ಲ ಅಕ್ಕ. ಭಾವ ನಿನ್ನ ಪ್ರೀತಿ ನಿನಗ್ ತಾಳಿ ಕಟ್ಟಿ ಶ್ರೀ ಅಕ್ಕನ ಜೊತೆ ಹೇಗ್ ಬದುಕ್ತಾರ ಅನ್ಕೊಂಡಿದ್ಯಾ? ಬದುಕ್ಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಅವ್ರಿಗೆ ನಿಜ ಯಾವತ್ತೂ ಗೊತ್ತಾಗ್ಬಾರ್ದು. ನೀನು ತ್ಯಾಗ ಮಾಡ್ತಿದ್ಯಾ ಅನ್ಕೊಂಡಿದ್ಯಾ? ಆದ್ರೆ ತಪ್ಪು ಮಾಡ್ತಾ ಇದ್ಯಾ? ತಪ್ಪಲ್ಲ, ಒಬ್ರಿಗೆ ಅನ್ಯಾಯ ಮಾಡಿದ್ರೆ ಅದು ತಪ್ಪು. ಆದ್ರೆ ನಾವು ನಮ್ಮವ್ರಿಗೋಸ್ಕರ ನೋವು ಅನುಭವಿಸಿದ್ರು, ತ್ಯಾಗ ಮಾಡಿದ್ರು, ಏನು ತಪ್ಪಿಲ್ಲ. ಈ ಜನ್ಮಕ್ಕೆ ನನ್ನ ಹಣೆ ಬರಹ ಇಷ್ಟೇ ಮಾರುತಿ. ಅಯ್ಯೋ, ಯಾರೋ ನೆನಪಿಸ್ಕೋತಾ ಇರ್ಬೇಕು. ಆ ರಂಗ, ಹೋಗಿ ನೀರ್ ತಗೊಂಡ್ ಬಾ. ಸರಿ ಅಮ್ಮ. ಹೋಗು. ದೇವಾ, ಖರ್ಚಿಫ್ ಕೊಡು. ಖರ್ಚಿಫ್ ಕೊಡು. ಹಾಂ.
ಡೈಮಂಡ್ ರಿಂಗು. ಮದುವೆ ಆಗಿದ್ದ ದಿವಸನೇ ಕೊಡ್ತೀನಿ ಅಂತ ಹೇಳಿದ್ದೆ, ಕೊಡ್ಲಿಲ್ವಾ? ಏನ್ ಕದ್ದ, ಯಾಕೋ ಕೊಟ್ಟಿಲ್ಲ? ಕೊಡೋಕೆ ಮನ್ಸಲ್ವೇನು? ಅವನು ಪ್ರೀತಿಸಿ ಮದುವೆ ಆಗಿದ್ರೆ ಇಷ್ಟ ಆಗ್ಲಿಲ್ಲ ಅಂತೀಯಲ್ಲ. ನಿಮ್ಗೆ ಮೇಲ್ಗಡೆ ಪ್ರೀತಿ ಬಣ್ಣ ಮಾತ್ರ ಕಾಣಿಸ್ತಿದೆ, ಒಳಗಡೆ ನಡೀತಿರೋದು ನಿಮಗ್ ಗೊತ್ತಿಲ್ಲ. ನಾನ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಇದೆಲ್ಲ ನನಗ್ಯಾಕೆ? ಈ ರಿಂಗ್ ನನಗ್ ತುಂಬಾ ಇಷ್ಟ ಆಯ್ತು, ನಾನೇ ತಗೋತೀನಿ. ಅಕ್ಕ, ನೀನ್ ತಪ್ಪ ತಿಳ್ಕೊತಿದ್ಯಾ, ಈ ರಿಂಗ್ನ ಅವರು ನಂಗ್ ಅವತ್ತೇ ಕೊಟ್ರು. ಹಾಗಿದ್ಮೇಲೆ ಈ ರಿಂಗ್ ನಿನ್ ಕೈಯಲ್ಲಿರ್ಬೇಕಲ್ಲ, ದೀವಾಂಶ್ ಪಾಕೆಟ್ ಅಲ್ಲಿ ಹಾಕಿತ್ತು. ಅದು ಬೆಳಿಗ್ಗೆ ಸ್ನಾನಕ್ ಹೋಗಕ್ಕೂ ಮುಂಚೆ ಒಡವೆನ ತೆಗಿಬೇಕಾದ್ರೆ ರಿಂಗನ್ನು ತೆಗ್ದಿಟ್ಬಿಟ್ಟೆ. ಅಷ್ಟು ಪ್ರೀತಿಯಿಂದ ಕೊಟ್ಟಿರೋ ರಿಂಗ್ನ ತೆಗ್ದಿಟ್ಟೆ ಅಂತ ಕೋಪದಿಂದ ಎತ್ತಿಟ್ಕೊಂಡ್ರು. ಸಾರಿ ರೀ, ಇನ್ಯಾವತ್ತೂ ಈ ರಿಂಗನ್ನ ಕೈಯಿಂದ ತೆಗೆಯಲ್ಲ. ನೀನ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಾಗ್ತಿದೆ ಕಣೆ. ಆದ್ರೆ ಪ್ರತಿದಿನ ಮ್ಯಾನೇಜ್ ಮಾಡಕ್ಕಾಗಲ್ಲ, ಒಂದಿನ ಸಿಕ್ಕಾಕೊಳ್ತೀಯ. ಓಕೆ ಡಾರ್ಲಿಂಗ್, ನಾನ್ ನೋಡ್ಕೋತೀನಿ. ನಿನಗೇನು ಪ್ರಾಬ್ಲಮ್ ಆಗದಿರ ಹತ್ರ ನಾನ್ ನೋಡ್ಕೋತೀನಿ, ಓಕೆನಾ? ಅಮ್ಮ ಬಂದ್ರು ಆಮೇಲೆ ಮಾಡ್ತೀನಿ. ಪರವಾಗಿಲ್ಲ, ನನ್ಗೇನ್ ಭಯ ಪಡ್ಬೇಕಾಗಿಲ್ಲ. ಮಾತಾಡು, ಇರೋರ್ ಬರೋರ್ ಜೊತೆ ಎಲ್ಲ ಮಾತಾಡು. ಊರ್ಮಿಳೆ ಇಲ್ಲಮ್ಮ. ಯಾಕೆ? ಅವಳ ಹತ್ರ ನಾಲ್ಕು ಮಾತು ಕೇಳೋದಕ್ಕ ಅನ್ಕೊಂಡಿದ್ದಾಗ್ಲಿಲ್ಲ ಅನ್ನೋ ಕೋಪದಲ್ಲಿ ಏನೋ ಒಂದ್ ಹೇಳ್ತಾನೆ ಇರ್ತಾಳಮ್ಮ, ಅದಕ್ ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ಏನು ತಲೆ ಕೆಡ್ಸ್ಕೋಬೇಡ, ಕೊನೆಗೆ ಕೈಗೆ ಬಿಡ್ಗಾಸ್ ಕೂಡ ನಮಗ್ ಸಿಗೋದಿಲ್ಲ. ಯಾಕಮ್ಮ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಅಲ್ಲ ಕಣೋ, ನೀನ್ ಸುಮ್ನೆ ಇರೋದನ್ ನೋಡಿ ಹೊಟ್ಟೆ ಉರಿತಾ ಇದೆ. ನೀನ್ ಏನೋ ಮಾಡ್ತೀಯ, ಆಸ್ತಿ ನಮ್ ಕೈ ಸೇರುತ್ತೆ ಅನ್ಕೊಂಡ್ರೆ ಕೈಲಾಗ್ದೆ ಇರೋಂತರ ಆ ಊರ್ ಮಿಳನ್ ಸೆರಗಿಡ್ಕೊಂಡು ಓಡಾಡ್ತಿದ್ಯಾ? ಯಾಕಮ್ಮ, ನಿನ್ ಕಣ್ಣಿಗ್ ನಾನು ಯಾವಾಗ್ಲೂ ಹುಡುಗಿಯರ ಜೊತೆ ಚಕ್ಕಂದ ಆಡೋ ರೋಮಿಯೋ ತರ ಕಾಣಿಸ್ತಾ ಇದ್ದೀನ? ಮತ್ತಿನ್ನೇನು, ಅದನ್ ಬಿಟ್ಟು ಇನ್ನೇನ್ ಮಾಡ್ತಿದ್ಯಾ? ಒಳ್ಳೆ ಕೆಲ್ಸನ ಮುಂದೆ ನಿಂತ್ಕೊಂಡು ಮಾಡ್ಬೇಕು, ಕೆಟ್ಟ ಕೆಲ್ಸನ ಹಿಂದೆ ಇದ್ಕೊಂಡೇ ಮಾಡ್ಬೇಕಮ್ಮ. ದೊಡ್ಡ ಮಗನ ಕೈಯಲ್ಲೇನೂ ಆಗಲ್ಲ, ಚಿಕ್ಕ ಮಗ ಫಾರಿನ್ ಅಲ್ಲೇ ಇದ್ಬಿಡ್ತಾನೆ. ಒನ್ ಮ್ಯಾನ್ ಆರ್ಮಿ ಆಗಿರೋ ದೊಡ್ಡಪ್ಪನ್ನ ಮೇಲಕ್ಕೆ ಕಳಿಸಿದ್ರೆ ಈ ಆಸ್ತಿ ಅದರ ಅಧಿಕಾರ ನನಗೆ ಸಿಗುತ್ತೆ ಅಂತ ಯಾವಾಗ್ಲೋ ಪ್ಲಾನ್ ಮಾಡಿದ್ದೆ ನಾನು. ಹೌದಾ? ಕಳೆದ 30 ವರ್ಷಗಳಿಂದ ದೊಡ್ಡಪ್ಪ ಹಾಲಲ್ಲಿ ಆಯುರ್ವೇದದ ಔಷಧಿನ ಮಿಕ್ಸ್ ಮಾಡಿಕೊಂಡು ಕುಡಿಯೋದವ್ರಿಗೆ ಅಭ್ಯಾಸ ಅಲ್ವಾ? ಆಯುಷ್ಯು ಹೆಚ್ಚುತ್ತೆ ಅಂತ
ಇವ್ರು ಕುಡಿತಿರೋ ಆ ಮದ್ದನ್ನೇ ಅವರ ಆಯುಷನ್ನೇ ಮುಗಿಸೋದಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ. ಅದಕ್ಕೆ ಸ್ಲೋ ಪಾಯ್ಸನ್ ಮಿಕ್ಸ್ ಮಾಡಿ ದೊಡ್ಡಪ್ಪನ ಕೊಡಕ್ಕೆ ಶುರು ಮಾಡಿದ್ದೀನಿ. ಸ್ಲೋ ಪಾಯ್ಸನ್ನ ಕುಡಿದು ನೆಮ್ಮದಿಯಿಂದ ಮಲಗ್ತಾರೆ, ಆದರೆ ಒಂದಲ್ಲ ಒಂದಿನ ಶಾಶ್ವತವಾಗಿ ಕಣ್ಣು ಮುಚ್ಚಿಬಿಡ್ತಾರೆ. ಆಗ ನನ್ನ ಆಸೆ ಎಲ್ಲ ನಿಜ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ದೇವಾಂಶ್ ಮಧ್ಯದಲ್ಲಿ ಬಂದ್ಬಿಟ್ಟ. ಟ್ರಸ್ಟ್ ಚೇರ್ಮನ್ ಪದವಿನ ಅವನಿಗೇನೆ ಕಟ್ಬಿಟ್ರು, ಆದರೆ ನಾನು ಸುಮ್ಮನೆ ಬಿಡಲ್ಲಮ್ಮ. ದೊಡ್ಡಪ್ಪನಿಗೆ ಮಾಡಿದ ಹಾಗೆ ಯೂನಿ ಕೂಡ ಏನಾದರೂ ಒಂದು ಮಾಡೇ ಮಾಡ್ತೀನಿ. ಆ ಪದವಿನ ನನ್ನ ಕೈ ವಶ ಮಾಡ್ಕೋತೀನಿ. ನನ್ನ ಬಂಗಾರ ಸುನಂದ. ಸುನಂದ ಸುನಂದ ಏನಾಯ್ತು ಸುನಂದ? ಏನು ಯೋಚಿಸ್ತಾ ಇದೀಯಾ? ಏನು ಇಲ್ಲ ರೀ. ಏನೋ ಯೋಚಿಸ್ತಾ ಕೂತಿದ್ಯಾ? ಏನು ಇಲ್ಲ ಅಂತೀಯಲ್ಲ, ಏನಾಯ್ತು? ಪಾಪ ಮಕ್ಕಳು ಜೀವನ ಏನಾಗುತ್ತೋ ಅಂತ ಭಯ ಆಗ್ತಿದೆ ರೀ. ಅಯ್ಯೋ, ಬುದ್ಧಿಗಿಷ್ಟು! ಜಾನಕಿಗೆಲ್ಲ ನಿಜ ಹೇಳ್ಬಿಡ್ತಾಳೋ ಹೆಂಗೆ? ಮಗಳ ಜೀವನನ ಏನ್ ಮಾತಾಡ್ತಾ ಇದೀಯ ಸುನಂದ? ಈಗ ಅವಳಿಗೆ ಏನಾಯ್ತು? ಒಂದು ಹುಡುಗಿಗೆ ಮದ್ವೆ ಮಾಡಿಸಿ ಇನ್ನೊಬ್ಳು ಹುಡುಗಿನ ಗಂಡನ ಮನೆಗೆ ಕಳ್ಸಿದ್ರೆ ಅದು ತಪ್ಪ ಸರಿನಾ? ಅವಳ ಮುಂದಿನ ಜೀವನ ಏನಾಗ್ಬಿಡುತ್ತೋ? ಸುನಂದ, ನಿನ್ ತಲೆಗೆಲ್ಲ ಕೆಟ್ಟಿದ್ಯಾ? ನೀನೇನ್ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಅಮ್ಮ, ಅವಳಿಗೆ ಮಾತಾಡೋದಕ್ ಬಿಡು. ಒಬ್ಬರಿಗೆ ಮದ್ವೆ ಮಾಡಿಸಿ ಇನ್ನೊಬ್ಬರನ್ನ ಸಂಸಾರ ಮಾಡೋದು ಕಳ್ಸೋದು ಅಂದ್ರೆ ಏನ್ ಅರ್ಥ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ?
ಅವಳೇನೋ ತಲೆ ಕೆಟ್ಟು ಮಾತಾಡ್ತಿದ್ದಾಳು. ಅವಳ ಮಾತಕ್ಕೆ ತಲೆ ಕೆಡಿಸ್ಕೋಬೇಡ. ಅಮ್ಮ ಸ್ವಲ್ಪ ಮಾತಾಡದೆ ಸುಮ್ಮನಿರ್ತೀಯ? ಹೇಳು ಸುನಂದ, ಯಾರೋ ಸುನಂದ, ಹೇಳು ಸುನಂದ, ಏನಾಯ್ತು ಅಂತ ಹೇಳು ಸುನಂದ. ಅದು ನನ್ನ ಸ್ನೇಹಿತೆ ಒಬ್ಬರಿಗೆ ಇಬ್ರು ಹೆಣ್ಮಕ್ಳು, ಒಬ್ಳು ಹುಡುಗಿಗೆ ಸಂಬಂಧ ಬಂತು. ಮುಹೂರ್ತದ ಸಮಯದಲ್ಲಿ ಅವಳು ಎಲ್ಲೋ ಹೊರಟು ಹೋದ್ಲು. ಆಗ ಇನ್ನೊಬ್ಳು ಹುಡುಗಿಗೆ ಮುಸ್ಕು ಹಾಕಿ ತಾಳಿ ಕಟ್ಸಿದ್ರು. ಆದ್ರೆ ಮದುವೆ ಆದ್ಮೇಲೆ ಹೋದ ಹುಡುಗಿ ವಾಪಸ್ ಬಂದ್ಲು. ಆಗ ಬಂದ ಹುಡುಗಿನೇ ಗಂಡನ ಮನೆ ಕಳಿಸಿದ್ರು. ಒಂದು ಹುಡುಗಿ ಜೊತೆ ಮದುವೆ ಮಾಡಿಸಿ ಇನ್ನೊಬ್ಳು ಹುಡುಗಿನ ಗಂಡನ ಮನೆ ಕಳಿಸಿದ್ರು. ಇತ್ತಪ್ಪ ಸರಿನಾ? ಇಷ್ಟು ದೊಡ್ಡ ತಪ್ಪನ್ನ ಮಾಡಿ ಇದು ಸರಿನಾ ತಪ್ಪ ಅಂತ ಕೇಳ್ತಿದ್ಯಲ್ಲ, ಖಂಡಿತವಾಗ್ಲೂ ಇದು ತಪ್ಪೆ. ಇಷ್ಟಕ್ಕೂ ಇಂಥ ಕೆಟ್ಟ ಯೋಚನೆ ಅವ್ರಿಗೆ ಹೇಗ್ ಬಂತು? ಒಬ್ಬ ಮಗಳು ಹೋದ್ಲು ಅಂತ ಇನ್ನೊಬ್ಬಳಿಗೆ ಮದುವೆ ಮಾಡಿಸಿದ್ರು, ಅಲ್ಲಿವರೆಗೂ ಸರಿ. ಮತ್ತೆ ಅವಳು ವಾಪಸ್ ಬಂದ್ಲು ಅಂತ ಅವಳನ್ನ ಸಂಸಾರ ಮಾಡೋದಕ್ಕೆ ಹೇಗ್ ಕಳ್ಸಿದ್ರು? ಎಂತ ಅನ್ಯಾಯ, ಎಂತ ಮೋಸ! ಹಾಗನ್ಕೊಂಡ್ರೆ ಹೇಗೋ, ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ? ಏನ್ ಅವ್ರ ಪರಿಸ್ಥಿತಿ? ಮುಸ್ಕ್ ಹಾಕಿ ಒಂದ್ ಹೆಣ್ಣುಮಗಳ ಜೀವನದಲ್ಲಿ ಆಟ ಆಡೋದಾ? ಅದನ್ ಬಿಟ್ರೆ ಅವ್ರಿಗೆ ಬೇರೆ ಯಾವ ದಾರಿ ಇತ್ತು? ಅವ್ರಿಗೆ ತೋರಿಸಿದ್ದಿದ್ದು ಒಂದು ಹುಡುಗಿನ, ಮದ್ವೆ ಮಾಡಿಸ್ಬೇಕಾಗಿದ್ದು ಅದೇ ಹುಡುಗಿನ. ಏನೋ ಒಂದ್ ಚಿಕ್ಕ ತಪ್ಪಾಗಿ ಇನ್ನೊಂದು ಹುಡುಗಿಗೆ ತಾಳಿ ಕಟ್ಸಿದ್ರಲ್ಲ ಅಂತ ಅವಳನ್ ಕಳ್ಸಕ್ಕಾಗತ್ತಾ ಹೇಳು? ಅವ್ರು ಒಪ್ಕೋತಾರ? ಬೀಗ್ರ ಮುಂದೆ ಮರ್ಯಾದೆ ಹೋಗಲ್ವಾ? ಹಾಗಿದ್ದಿದ್ರೆ ಆ ಹುಡುಗಿ ಮದ್ವೆ ಮಂಟಪ ಬಿಟ್ಟು ಹೋಗ್ಬಾರ್ದಿತ್ತು. ಬೇರೆ ಹುಡುಗಿಗೂ ಮದುವೆ ಮಾಡಿಸ್ಬಾರ್ದಾಗಿತ್ತು. ಹಾಗ್ ಮಾಡಿದಿದ್ರೆ ನಡೆಯೋ ಮದ್ವೆನ ನಿಲ್ಸ್ಬೋದಿತ್ತು. ಆದ್ರೆ ಈಗ ಮೂರು ಜನರ ಜೀವನ ಅರ್ಥನೇ ಇಲ್ಲದೆ ವ್ಯರ್ಥ ಆಗೋಯ್ತಲ್ಲ. ಶಾಸ್ತ್ರದ ಪ್ರಕಾರ ಮದುವೆ ಆಗ್ಲಿಲ್ಲ ಅಂದ್ರೆ ಆ ಹುಡುಗಿ ಕನ್ಯೆ. ಆ ಹುಡುಗಿನ ಸಂಸಾರ ಮಾಡೋ ಕಳ್ಸೋದು ತಪ್ಪು. ಹಾಗೆ ಮದುವೆ ಆಗಿರೋಳ್ಳ ಗಂಡನಿಂದ ದೂರ ಇಟ್ಟು ಕನ್ಯೆಯಾಗೆ ಇರಿಸೋದು ಅನ್ಯಾಯ ಅಲ್ವಾ? ಅಷ್ಟಕ್ಕೂ ತಾಳಿ ಕಟ್ಸ್ಕೊಂಡಿರೋ ಹುಡುಗಿ ಏನು ಮಾತಾಡದೆ ಯಾಕೆ ಸುಮ್ಮನಿದ್ಲು? ಅವಳ
ಅವಳ ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ ಇನ್ನೊಂದು ಹುಡುಗಿನ ಕಳಿಸ್ತಿರಬೇಕಾದ್ರೆ ನೋಡ್ಕೊಂಡು ಹೇಗೆ ಸುಮ್ಮನಿದ್ಲು? ಯಾಗ ಅನ್ಕೊಂಡಿರ್ಬೋದಪ್ಪ, ತ್ಯಾಗ ಅಲ್ಲ ಹುಚ್ಚು ದಡ್ಡತನ. ತನಗ್ ತಾನು ಅನ್ಯಾಯ ಮಾಡ್ಕೊಳ್ಳೋದು ಅಲ್ದೆ ತನ್ನ ಗಂಡನಿಗೂ ಅನ್ಯಾಯ ಮಾಡ್ತಿದ್ದಾಳೆ. ಅವಳು ಹೀಗ್ ಮಾಡಿದ್ ಸರಿನಾ? ಸರಿ ಬಿಡು, ಬೇರೆಯವ್ರ ಮನೆ ವಿಷಯದ ಬಗ್ಗೆ ನಮ್ಗ್ಯಾಕೆ? ನೀನ್ ಹೆಂಡತಿ ಯಾರ್ದೋ ಮನೆ ವಿಷಯ ಮಾತಾಡಿದ್ರೆ ನೀನ್ ಯಾಕೆ ತಲೆ ಕೆಡಿಸ್ಕೊತ್ಯಾ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಮಾತಾಡೋದ್ರಲ್ಲಿ ತಪ್ಪಿಲ್ವಲ್ಲಮ್ಮ.